ದರ್ಶನಕ್ಕೆ ಹೋಗ್ತಾ ಇದ್ವಿ ನಾವೀಗಲ್ಲಿ, ನಾವು ದರ್ಶನಕ್ಕೆ ಹೋಗ್ತಾ ಇದೀವಿ ಸರ್. ಅಲ್ಲಿ ದರ್ಶನಕ್ಕೆ ಹೋಗ್ತಾ ಇರೋದು ನಾವಲ್ಲಿ, ನಾವು ದರ್ಶನಕ್ಕೆ ನೀವು ಸಂಘರ್ಷ ಮಾಡ್ತಾ ಇದ್ರಿ. ನಾವು ದರ್ಶನ, ನಮ್ಮ ಧಾರ್ಮಿಕ ಹಾಕಿದೆ, ನಾವು ದರ್ಶನ ಮಾಡುವಂತದ್ದು ಧಾರ್ಮಿಕ ಹಾಕಿದೆ, ದಾರಿ ಮಾಡ್ಕೊಡ್ತಾರೆ. ಧಾರ್ಮಿಕ ಹಾಕಿದೆ, ದೇವಸ್ಥಾನಕ್ಕೆ ಹೋಗಿ ಪರ್ಮಿಷನ್ ತಗೊಳ್ಬೇಕಾ ಸರ್? ನಾನು ಕೇಳ್ತಾ ಇದ್ದೀನಿ, ದೇವಸ್ಥಾನಕ್ಕೆ ಹೋಗಿ ಪರ್ಮಿಷನ್ ತಗೊಳ್ಬೇಕಾ? ಅಲ್ಲ, ನಾನು ಕೇಳ್ತಾ ಇದ್ದೀನಿ ಸರ್, ನಾವು ದೇವಸ್ಥಾನ ದರ್ಶನಕ್ಕೆ ಹೋಗ್ತಾ ಇದೀವಿ. ಅವ್ರು ಬೇಡ ಅಂತ ಹೇಳಿದ್ದಾರೆ. ಯಾರು ಇಡೀ ಸಮಾಜದ ದೇವಸ್ಥಾನ ನಾವು ಕೇಳ್ತೀವಿ ಅವ್ರನ್ನ. ಅಲ್ಲ ಆಯ್ತು ಸರ್, ಅವ್ರು ಬೇಕಾದ ಲೆಟರ್ ಕೊಡ್ಲಿ, ಹೊರಗಡೆಯಿಂದ ದರ್ಶನ ಮಾಡ್ಕೊಳ್ಳಿಕ್ಕೆ ನಮ್ಗೆ ಶಾಂತಿ ಸುವ್ಯವಸ್ಥೆಗೆ ಧಕ್ಕೆ ಆಗ್ತದೆ, ನಮ್ಗೆ ಅವಕಾಶ ಮಾಡ್ಕೊಡ್ಬೇಡಿ ಅಂತ ಅವರೇ ಲೆಟರ್ ಕೊಟ್ಟಿದ್ದಾರೆ. ನಾವೇನ್ ಮಾಡೋದಿಲ್ಲ, ಅವರೇ ಪರ್ಮಿಷನ್ ಕೊಟ್ಟಿದ್ದಾರೆ. ಲೆಟರ್ ಅಲ್ಲ ಸರ್, ಮೇಡಮ್ ಅವರು ನಮ್ಮಲ್ಲಿ ಬೇಡ, ನಾವು ಸುಮಾರು ವರ್ಷಗಳಿಂದ ಈ ತರ ನಮ್ ಬೇಡ ಸರ್. ಹಿನ್ನೆಲೆ ಏನೇನೋ ಒಂದು ಗೊತ್ತಿದೆ ನಮಗೆ, ನಿಮ್ಮಿಂದ ಏನೇನು ಪ್ರೆಷರ್ ಮಾಡಿದ್ರಿ ನೀವು ಡಿಪಾರ್ಟ್ಮೆಂಟ್ ಗೊತ್ತಿದೆ. ಇವತ್ತು ಎಲ್ಲಾ ಕಡೆಗೂ ಅದನ್ನೇ ಮಾಡಿದ್ರಿ. ಸಾಹಸ ಆ ಮಸೀದಿ ಮೇಲೆ ಇದಕ್ಕೆ ತೋರಿಸ್ಬೇಕಿತ್ತು ಸರ್, ಮಸೀದಿ ಮೇಲೆ ಇದಕ್ಕೆ ತೋರಿಸ್ಬೇಕಿತ್ತು. ಅದನ್ನ ಹಿಂದೂಗಳ ಮೇಲೆಲ್ಲ ಇದು ದೌರ್ಜನ್ಯ. ಸರ್ ಇಲ್ಲಿ ಒಂಚೂರು ಇಲ್ಲಿ ಕರ್ಕೊಂಡು ಹೋಗ್ತೇವೆ ಸರ್, ಕಮಿಟಿ ಒಂದು ತರಿಸಿ ಮಾತಾಡಿಸ್ತೀರಿ. ಅವ್ರ ಒಪ್ಪದಂದ್ರೆ ಅವ್ರು ಮಾತಾಡಲ್ಲ ಮೇಡಮ್, ಅಲ್ಲೇ ಕರೆಸ್ತೀನಿ ಬನ್ನಿ ಮೇಡಮ್. ಅವರು ಲೆಟರ್ ಕೊಟ್ಟಿದ್ದಾರೆ, ನಮ್ಗೆ ಬೇಡ, ನಮ್ಗೆ ಬೇಡ ಸರ್, ನಾವು ಕೊಡಲ್ಲ. ಅವ್ರು ಯಾರು ನಮ್ಮ ಧರ್ಮದ ದೇವಸ್ಥಾನಕ್ಕೆ ಹೋಗೋಕೆ ಪರ್ಮಿಷನ್ ಕೊಡ್ಬೇಕು.